ಆನೇಕಲ್ ಪಟಾಕಿ ದುರಂತದ ಬಳಿಕ ಧಾರವಾಡ ಜಿಲ್ಲೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಳೆದ ಎರಡು ದಿನಗಳ ಹಿಂದೆ ಧಾರವಾಡದಲ್ಲಿ ಹಲವು ಕಡೆ ದಾಳಿ ನಡೆಸಿದ್ದ ಅಧಿಕಾರಿಗಳು ಇಂದು ಹುಬ್ಬಳ್ಳಿಯಲ್ಲಿ ಅಕ್ರಮ ಪಟಾಕಿ ಗೋಡನ್ ಮೇಲೆ ಸುಮಾರು 70 ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಶೆರವಾಡ ಗ್ರಾಮದಲ್ಲಿರುವ ಗೋಡನ್ ಮೇಲೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ವಾಯುಮಾಲಿನ್ಯ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಪಟಾಕಿ ಸಂಗ್ರಹಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಬೃಹತ್ ಗೋಡನ್ನಲ್ಲಿ ಕೋಟ್ಯಾಂತರ ಮೌಲ್ಯದ ಪಟಾಕಿ ಸಂಗ್ರಹಣೆ ಪತ್ತೆಯಾಗಿದೆ. ಸರ್ವೆ ನಂಬರ್ 458ರಲ್ಲಿ ಆರ್ಆರ್ ಹೆಬಸೂರ ಆ್ಯಂಡ್ ಸನ್ಸ್ ಹೆಸರಲ್ಲಿ ಇರುವಂತಹ ಗೋಡನ್ನಲ್ಲಿದ್ದ ಹಸಿರು ಪಟಾಕಿ ಅಧಿಕಾರಿಗಳು ಬೇರ್ಪಡಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಶೆರವಾಡ ಗ್ರಾಮದ ಶ್ರೀ ಸರ್ ನಂಬರ್ 458ರಲ್ಲಿ ಶ್ರೀ ಪ್ರಶಾಂತ್ ರಂಗನಾಥ್ ಹೆಬಸೂರು ಅವರು ಆರ್ ಎಸ್ ಹೆಬಸೂರು ಆ್ಯಂಡ್ ಸನ್ಸ್ ಅನ್ನುವಲ್ಲಿ ಹೊಲದಲ್ಲಿ ಒಂದು ಗುಡೌನ್ ಪಟಾಕ್ಷಿ ಗುಡೌನ್ ಮಾಡಿದ್ದಾರೆ. ಹಸಿರು ಪಟಾಕ್ಷಿ ಸಂಗ್ರಹಣಾ ಗುಡೌನ್ ಇದೆ. ಇದರಲ್ಲಿ ನಾವು ಇವತ್ತು ಮುಂಜಾನೆಯಿಂದ ನಾವು ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು ಪೊಲ್ಯೂಷನ್ ಬೋರ್ಡ್ದವರು ಎಲ್ಲ ಕೂಡ ಇಲ್ಲಿ ವಿಸಿಟ್ ಮಾಡಿದ್ವಿ. ಇವತ್ತಿನ ದಿವಸ ನಮ್ಮ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಎಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡಿದ್ವಿ. ಇವತ್ತು ಮುಂಜಾನೆ ಬಂದು ಬಾಗಿಲವನ್ನು ತೆಗೆದು ನೋಡಿದಾಗ, ನಾವು ತೆಗೆದು ಬಾಗಿಲವನ್ನು ನೋಡಿದಾಗ ಬಾಕ್ಸ್ಗಳಿದ್ದು ಬಾಕ್ಸ್ ಬಿಚ್ಚಿ ನೋಡಿದಾಗ ಅವು ಗ್ರೀನ್ ಪಟಾಕ್ಷಿ ಅನ್ನೋ ಬಗ್ಗೆ, ಹಸಿರು ಪಟಾಕ್ಷಿ ಅನ್ನೋ ಬಗ್ಗೆ ಯಾವುದೇ ಪಟಾಕ್ಷಿ ಬಾಕ್ಸ್ ಮೇಲೆ ನಮೂದಿದ್ದಿಲ್ಲ. ಹೀಗಾಗಿ ಪೊಲೀಸ್ ಇಲಾಖೆಯಿಂದ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಈಗ ಅದು ತನಿಖೆ ಕಾರ್ಯ ನಡೀತಾ ಇದೆ. ತಾವೆಲ್ಲ ಈಗ ಬಾಕ್ಸ್ ನೋಡಿದ್ದೇನೆ, ಬಾಕ್ಸ್ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಸಂಗ್ರಹಣೆ ಮಾಡಿದ್ರಿ? ಇಷ್ಟು ವ್ಯಾಲ್ಯೂಯೇಷನ್ ಏನು ಮಾಡಿದ್ರಿ ಸರ್? 72,000 ಟನ್ ಇತ್ತು, 72,000 ಟನ್ ಅವೈಲೇಬಲ್ ಐತಿ. ಅದರಲ್ಲಿ 72 ಟನ್ನು ಸಂಗ್ರಹ ಇದೆ. ಅದರಲ್ಲಿ ಬೈಫರ್ಕೇಷನ್ ಮಾಡಿದ್ದಾರೆ. ಇದನ್ನು ವೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಹಸಿರು ಪಟಾಕ್ಷಿ ಅನ್ನೋದು ಐಡೆಂಟಿಫಿಕೇಶನ್ ಇಲ್ಲ, ಯಾವ ಲೋಗೋ ಇಲ್ಲ, ಇದು ಇಲ್ಲ, ಯಾವುದೇ ಒಂದು ನಮೂದಿಲ್ಲ ಹಸಿರು ಪಟಾಕ್ಷಿ ಅನ್ನೋ ಬಗ್ಗೆ. ಅದ್ರ ಬಗ್ಗೆ ತನಿಖೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಎಲ್ಲ ಆಕ್ಷನ್ ಮಾಡ್ತಾರೆ ಪೊಲೀಸ್ ಇಲಾಖೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆನೇಕಲ್ ಪಟಾಕಿ ದುರಂತದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಹಲವು ಕಡೆ ದಾಳಿ ಮುಂದುವರಿಸಿದ್ದಾರೆ.